ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ಎಷ್ಟೊಂದು ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ನಾವು ಜ್ಞಾನೋಕ್ತಿ ಪುಸ್ತಕ 1:33 ವಾಕ್ಯ ಓದುವ. ನಾನು ಜಸ್ಟ್ 5-10 ನಿಮಿಷ ಮಾತ್ರ ವಾಕ್ಯದ ಮೂಲಕ ನಿಮಗೆ ಎನ್ಕರೇಜ್ ಮಾಡ್ತೇನೆ. ನನ್ನ ಮಾತಿಗೆ ಕಿವಿಗೊಡುವನಾದರೂ, ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ನೋಡಿ, ಈ ವಾಕ್ಯವನ್ನು ಓದುವಾಗ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತಿಗೆ ಕಿವಿಗೊಡುವವನು. ಏನಂತದ ವಾಕ್ಯ? ಮೂರು ವಿಧವಾದ ಆಶೀರ್ವಾದವನ್ನು ದೇವರು ಅಲ್ಲಿ ಉಲ್ಲೇಖ ಮಾಡಿರುವಂತ ನೋಡ್ತೇವೆ. ಒಂದು, ನನ್ನ ಮಾತು ಕಿವಿಡುವನು ಯಾವ ಕೀಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಪುನಃ ಓದಿ ವಾಕ್ಯ. ನನ್ನ ಮಾತಿಗೆ ಕಿವಿಗೊಡುವವನು ಸ್ವಸ್ಥವಾಗಿರುತ್ತ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವ. ಮೊದಲನೇ ಆಶೀರ್ವಾದ ಏನಾಗಿದೆ? ಸ್ವಸ್ಥತೆ. ಅದು ಶಾರೀರಿಕ ಸ್ವಸ್ಥತೆ ಆಗಿರಬಹುದು, ಮಾನಸಿಕ ಸ್ವಸ್ಥತೆ ಆಗಿರಬಹುದು, ಅದು ಕುಟುಂಬ ಸ್ವಸ್ಥತೆ ಆಗಿರಬಹುದು, ಪ್ರೈಸ್ ಗಾಡ್. ಅಥವಾ ಸಮಾಧಾನ ಕೂಡ ಒಂದು ಸ್ವಸ್ಥತೆ ಆಗಿದೆ. ಅಲ್ಲಲ್ವಿಯ, ಸ್ವಸ್ಥನಾಗಿರುತ್ತಾನೆ. ಎರಡನೇದಾಗಿ, ಯಾವ ಕೇಡಿಗೂ ಆತನು ಭಯ ಪಡುವುದಿಲ್ಲ. ಅದರ ಅರ್ಥ, ಪ್ರತಿಯೊಂದು ಸವಾಲುಗಳನ್ನು ಆತನ ಮುಂದೆ ಬರುವ, ಆತನಿಗೆ ವಿರೋಧವಾಗಿ ಬರುವ ಪ್ರತಿಯೊಂದು ಸವಾಲುಗಳನ್ನು ಆತನು ಎದುರಿಸುವಂತ ಶಕ್ತಿ ದೇವರು ಕೊಡುತ್ತಾನೆ. ಎಂಥದ್ದು ಬಂದರೂ ಕೂಡ, ರೋಗ, ಮರಣಕರ ರೋಗ ಬಂದರು, ಆರ್ಥಿಕ ಸಮಸ್ಯೆ ಬಂದರು, ಇನ್ಯಾವುದೇ ನೋವುಗಳು ಬಂದರೂ ಯಾವುದಕ್ಕೆ ಭಯಪಡಲ್ಲ. ಕಾರಣ ಏನು ಗೊತ್ತುಂಟು? ಅವನು ಗೊತ್ತುಂಟು. ಅದರ ನಂತರ ನೆಕ್ಸ್ಟ್ ಒಂದು ದೊಡ್ಡ ಬಿಡುಗಡೆ ಇದೆ, ನಂತರ ಒಂದು ಉನ್ನತಿ ಇದೆ. ಅವನು ಚೆನ್ನಾಗಿ ಗೊತ್ತು ಅಂದ್ರೆ ಯಾವ ಕೇಡುಗ ಅಂತ ಭಯಪಡಲ್ಲ. ಅಲ್ಲಲ್ಲಯ್ಯ. ಮೂರನೇದಾಗಿ, ಸುರಕ್ಷಿತನಾಗಿರುವನು. ಮೂರನೇದಾಗಿ ಏನಾಗುತ್ತದೆ ವಾಕ್ಯ? ಸುರಕ್ಷತೆ, ಪ್ರೊಟೆಕ್ಟೆಡ್. ಯಾವುದು ಕೂಡ ಅವನು ಹಾಳು ಮಾಡ್ಲಿಕ್ಕೆ ಆಗಲ್ಲ, ಯಾವುದು ಕೆಡಿಸ್ಲಿಕ್ಕೆ ಆಗಲ್ಲ, ಯಾವುದು ನಾಶ ಮಾಡ್ಲಿಕ್ಕೆ ಆಗಲ್ಲ. ಸುರಕ್ಷತೆ, ಪ್ರೊಟೆಕ್ಷನ್. ಯಾರಿಗೆ ಈ ಮೂರು ಆಶೀರ್ವಾದ? ಸಾಮ್ಸ್ 91:1, ಪರಾತ್ಪರನ ಮೊರಕ್ಕಿರುವವನು ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರುವನು. ಸಾಮ್ಸ್ 91:10, ಯಾವ ಕೇಡು ಸಂಭವಿಸದು, ಉಪದ್ರವ ಕೂಡ ಸಮೀಪಕ್ಕೆ ಬಾರದು. ಎಲ್ಲ ಪ್ರೊಟೆಕ್ಷನ್ ಯಾರಿಗೆ ಸಿಗುತ್ತದೆ? ಈ ಆಶೀರ್ವಾದ ಯಾರಿಗೆ ಸಿಗುತ್ತದೆ? ದೇವರ ಮಾತಿಗೆ ಕಿವಿಗೊಡುವಂತ ಪ್ರತಿಯೊಂದು ವ್ಯಕ್ತಿಗಳಿಗೆ. ಬದಲಿಕ್ಕಿರುವರ ಕಿವಿಗೆಟ್ಟು ಕೈ ಕೊಟ್ಟು ಹೇಳಿ, ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ಇದರ ವಾಕ್ಯಕ್ಕೆ ಕಿವಿಗೊಡುವುದೆಂದ್ರೆ ಏನು? ಕಿವಿ ಉಳ್ಳವನು ಕೇಳಲಿ. ವಾಕ್ಯ ಏನಿರ್ತದೆ, ಅದರ ಅರ್ಥ ಏನು? ಕಿವಿ ಇಲ್ವಾ? ಎಲ್ಲರಿಗೆ ಕಿವಿ ಇದೆ. ಅದು ಆತ್ಮಿಕ ಕಿವಿಯ ಕುರಿತಾಗಿ ಹೇಳುವಂತ ಮಾತು. ಅಂದ್ರೆ ಅದರ ಅರ್ಥ ಏನಂದ್ರೆ, ಕೇಳುವಂತ ಪ್ರತಿಯೊಬ್ಬನು ಅದನ್ನು ಸ್ವೀಕರಿಸಬೇಕು, ಆ ವಾಕ್ಯವನ್ನು ಸ್ವೀಕರಿಸಬೇಕು, ವಾಕ್ಯ ಹೇಳುವಂಥದಕ್ಕೆ ಪ್ರತಿಕ್ರಿಯೆ ತೋರಿಸಬೇಕು. ಅದೇ ಕಿವಿಗೊಡುವಂಥದ್ದು. ಮಾನಸಾಂತರ ಪಡಬೇಕಾದ್ರೆ ಅಲ್ಲಿ ಮಾನಸಾಂತರ ಪಡುವಂಥ ಭಾಗ ಇದ್ರೆ ಮಾನಸಾಂತರ ಪಡಬೇಕು. ದೇವರವನ ಜೊತೆ ಮಾತಾಡುವಾಗ ಅಸಡ್ಡೆ ಮಾಡಬಾರದು ವಾಕ್ಯವನ್ನು. ಹೇಗೆ ದೇವರು ನಮ್ಮ ಮಾತನ್ನು, ಆತನ ಮಾತನ್ನು ನಮಗೆ ತಿಳಿಸ್ತಾನೆ ಗೊತ್ತುಂಟ? ಅದೇ ಅಧ್ಯಾಯದಲ್ಲಿ 1 ಜ್ಞಾನೋಕ್ತಿ 23, ಪ್ರೋಫಸ್ 1:23, ಪ್ರೋಫಸ್ 1:23 ಓದಿ. ಪ್ರೋಫಸ್ ಚಾಪ್ಟರ್ 1:23. ನನ್ನ ಗದರಿಕೆಯನ್ನು ಕೇಳಿ ತಿಳಿದುಕೊಳ್ಳಿರಿ. ಅಲ್ಲಲ್ಲ, 23 ವಾಕ್ಯ ಹೇಳಿದೆ ಅಲ್ಲ ನಾನು. ಸಾರಿ, ಓದಿ. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ ನಿಮ್ಮ ಮೇಲೆ. ಯಾರ ಮೇಲೆ? ನಮ್ಮ ಮೇಲೆ. ನನ್ನ ಮೇಲೆ. ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆ. ಆಮೆನ್. ಹಾಗಾದ್ರೆ ಬದಲು ಕೈ ಕೊಟ್ಟೇಳಿ, ನಿನ್ನ ಮೇಲೆ ದೇವರ ಆತ್ಮ ಇದೆ. ಯಾಕೆ ದೇವರ ಆತ್ಮನ ಸುರಿಸಿದ್ದಾನೆ? ಆತನ ಮಾತನ್ನು ತಿಳಿಯಪಡಿಸುವುದಕ್ಕೋಸ್ಕರ.
ಆತನ ಮಾತನ್ನು ತಿಳಿಯಪಡಿಸುವುದಕ್ಕೋಸ್ಕರ ಆತನ ಆತ್ಮವನ್ನು ನಮ್ಮ ಮೇಲೆ ಆತನು ಸುರಿಸಿದಾನೆ. ದೇವರ ಮಾತನ್ನು ತಿಳ್ಕೊಳ್ಳದೆ ಹೋದ್ರೆ ಅಪಾಯ. ಅನೇಕರು ಸಭೆಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ವಾಕ್ಯ ಗ್ರಹಿಸಲ್ಲ, ವಾಕ್ಯ ಅರ್ಥ ಮಾಡಿಕೊಳ್ಳಲ್ಲ. ಏನು ಪ್ರಸಂಗ ಮಾಡಿದ್ರು ಒಳ್ಳೆಯತ್ತು, ಪ್ರಸಂಗ ಏನು ಪ್ರಸಂಗ ಮಾಡಿದ್ರು ಎಲ್ಲ ಒಳ್ಳೆಯತ್ತು. ಯಾವುದೊಂದು ದಾವಿದನ ಬಗ್ಗೆ ಇತ್ತು, ಪೌಲನ ಬಗ್ಗೆ ಇತ್ತು, ಅಲ್ಲ ಏನು ಪ್ರಸಂಗ, ಏನು ಕಲಿತಿ? ಅಲ್ಲಲ್ಲ ಒಳ್ಳೆಯತ್ತು ಪ್ರಸಂಗ, ಅದು ಎಲ್ಲರಿಗೂ ಗೊತ್ತು ಒಳ್ಳೆಯತ್ತು ಅಂತ. ನಿನ್ನೊತ್ತಿಗೆ ದೇವ್ರಿ ಅನ್ನೋದು ಮಾತಾಡಿದ್ನ? ಅಲ್ಲ ಮಾತಾಡಿದ. ಏನು ಮಾತಾಡ? ವಾಕ್ಯದ ಮೇಲಾಗಿ ಮಾತಾಡಿದ. ಏನು ಮಾತಾಡಿದ? ಅಲ್ಲ ವಾಕ್ಯದ ಮೇಲಾಗಿ ಮಾತಾಡಿದ. ಅನೇಕರ ಒಂದು ಮಾತಿರ್ತದೆ, ಅರ್ಥ ಆಯ್ತಲ್ಲ. ವಾಕ್ಯ ಅರ್ಥ ಮಾಡ್ಕೋಬೇಕು ನಾವು, ವಾಕ್ಯವನ್ನು ಗ್ರಹಿಸ್ಬೇಕು. ಈ ಗ್ರಹಿಸ್ಲಿಕ್ಕೆ ಕೃಪೆ ಕೊಡುದು ಯಾರು? ಪರಿಶುದ್ಧಾತ್ಮ ಗ್ರಹಿಸುವಂತೆ ಮಾಡ್ತಾನೆ. ಪವಿತ್ರಾತ್ಮನ ಏನ್ ಮಾಡ್ತಾನೆ? ನಮಗೆ ವಾಕ್ಯ ಅರ್ಥ ಮಾಡಿಕೊಳ್ಳೋ ಕೃಪೆ ಕೊಡ್ತಾನೆ, ಗ್ರಹಿಸುವ ಕೃಪೆ ಕೊಡ್ತಾನೆ. ನಾವು ಕೇವಲ ನಾವು ಮಾಡುವ ಕಾರ್ಯ ವಾಕ್ಯಕ್ಕೆ ಕಿವಿಗೊಡಬೇಕು, ವಾಕ್ಯಕ್ಕಾಗಿ ಕಿವಿ ತೆರೆಯಬೇಕು. ನೋಡಿ ದಾವಿದ್ ಹೇಳ್ತಾನೆ, ಕೀರ್ತನೆ 46 ಓದಿ, ಸ್ಯಾಮ್ ಚಾಪ್ಟರ್ 40:6. ಕೀರ್ತನೆ 46 ವಚನ ಓದಿ. ಯಜ್ಞ ನೈವೇದ್ಯಗಳು ನಿಮಗೆ ಇಷ್ಟವಲ್ಲ. ದೇವರಿಗೆ ಏನು ಇಷ್ಟ ಅಲ್ಲ ಅಂತೆ? ಅಡೆಬಡಬಡಿಕೆಯಲ್ಲಿ ಯಜ್ಞ ನೈವೇದ್ಯ ದೇವರಿಗೆ ಇಷ್ಟವಾದ ಸಂಗತಿ ಆಗತ್ತೆ. ಯಾರೆಲ್ಲ ದೇವರಿಗೆ ಯಜ್ಞಗಳನ್ನು ಮಾಡ್ತಾರೆ, ಪ್ರಾಣಿಯ ಯಜ್ಞಗಳನ್ನು ಕೊಡ್ತಾರೆ, ಹೋಮಗಳನ್ನು ಮಾಡ್ತಾರೆ, ಈ ನೈವೇದ್ಯ, ಅದು ದೇವ್ರಿಗೆ ತುಂಬ ಇಷ್ಟವಾದ ಕಾರ್ಯ, ಅದು ನಿಮ್ಗೆ ಇಷ್ಟ ಇದ್ದಂತೆ. ಆದ್ರೆ ಇಲ್ಲಿ ದೇವರು ಹೇಳುವಂತ, ಇಲ್ಲಿ ದಾವಿದನು ಗ್ರಹಿಸಿದ್ದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ದೇವ ದಾವಿದನು ಪ್ರಕಟಣೆ ಹೊಂದಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಓದಿ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ. ನಿನಗೆ ಇಷ್ಟ ಅಲ್ಲ. ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿ. ಶ್ರವಣ ಶಕ್ತಿ ಅಂದ್ರೆ ಅರ್ಥ ಏನು? ಇಂಗ್ಲಿಷ್ ಅಲ್ಲಿ ಓದ್ತಾನೆ, ಸಾಮ್ 40:6. ಸ್ಯಾಕ್ರಿಫೈಸ್ ಅಂಡ್ ಆಫರಿಂಗ್ ಯು ಡಿಡ್ ನಾಟ್ ಡಿಸೈರ್, ಮೈ ಇಯರ್ಸ್ ಯು ಹ್ಯಾವ್ ಓಪನ್ಡ್. ಎಲ್ಲರಡಿ, ನನ್ನ ಕಿವಿಯನ್ನು ತೆರೆದಿ, ನನ್ನ ಕಿವಿಯನ್ನು ತೆರೆದಿ. ಪುನಃ ದೇವರೇ, ನನ್ನ ನಿನ್ನ ವಾಕ್ಯಕ್ಕಾಗಿ ನನ್ನ ಕಿವಿಯನ್ನು ತೆರೆ. ಪುನಃ ಯೇಸುವೆ, ನಿನ್ನ ವಚನವನ್ನು ಕೇಳಲು, ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು, ಸ್ವೀಕರಿಸಲು ನನ್ನ ಕಿವಿಗಳನ್ನು ತೆರೆ. ಹೃದಯಪೂರ್ವಕವಾಗಿ ಹೇಳ್ತೀರಾ? ಹಾಲಲ್ಲಿಯ ದೇವ್ರ ವಾಕ್ಯದಲ್ಲಿ ಓದ್ತೇವೆ, ಇಸ್ರೇಲರ ಮೊದಲ ಅರಸ ಯಾರು ಗೊತ್ತಾ? ಇಸ್ರೇಲ ಅರಸ ಯಾರು? ಸೌಲನ ದಾವಿದನ. ದೃಢವಾಗಿ ಸೌಲ್ ಅಂತ ಹೇಳೋರು ಕೈ ಮೇಲೆತ್ತಿ, ದಾವಿದ್ ಅಂತ ಹೇಳೋರು ಕೈ ಮೇಲೆತ್ತಿ. ಇಸ್ರೇಲ ಮೊದಲ ಅರಸ ಸೌಲ. ಯಾರು? ಪರೀಕ್ಷೆ ಮಾಡ್ತೇನೆ ನಾನು. ಅದರಲ್ಲೂ ಕೆಲವರು ಗೊಂದಲದಲ್ಲಿ ಇರ್ತಾರೆ, ಬೈಬಲ್ ಓದ್ತಿರೇನು ನನಗೆ ಗೊತ್ತಿಲ್ಲ. ಅಲ್ಲಲ್ಲೂಯ ಪ್ರೈಸ್ ಗಾಡ್. ಇಲ್ಲಿ ಸೌಲನ ಕುರಿತಾಗಿ ದೇವರಿಗೆ ಉದ್ದೇಶ ಇತ್ತು. ಏನು ಉದ್ದೇಶ ಗೊತ್ತುಂಟ? ಇಸ್ರೇಲ್ ಜನರನ್ನು ವೈರಿಗಳಿಂದ ಕಾಪಾಡಬೇಕು, ಪ್ರೊಟೆಕ್ಟ್ ಮಾಡಬೇಕಾಗಿತ್ತು. ಸ್ಪೆಷಲಿ ಫಿಲಿಸ್ಟಿಯರಿಂದ, ಅವ್ರು ಫಿಲಿಸ್ಟಿಯರು ಅವರಿಗೆ ವೈರಿಗಳಾಗಿದ್ದರು. ಆದ್ರೆ ಏನಾಯ್ತು? ದೊಡ್ಡ ಉದ್ದೇಶ ಇಟ್ಟಿದ್ದ. ಆದ್ರೆ ದಾವಿದ 15 ಅಧ್ಯಾಯ 1 Samuel 15:1-11 ಓದಿ. ಈಗ ಓದೋದಕ್ಕೆ ಸಮಯ ಇಲ್ಲ, ನೀವು ಮನೆ ಬೇಗ ಓದಿ. ದೇವರು ಹೇಳಿದಂತ ಕಾರ್ಯ ಆತನು ಮಾಡಲಿಲ್ಲ. ಯುದ್ಧದಲ್ಲಿ ಜಯ ಸಿಕ್ಕಿತ್ತು, ಅವರ ಅರಸನನ್ನು ಉಳಿಸಿದ, ಅವರ ಕುರಿ ಮೇಲ್ತರದ ಕುರಿ ದನಗಳನ್ನು ಉಳಿಸುವುದನ್ನು ನೋಡ್ತೇವೆ. ಕೊನೆಗೆ ಅವನ ಅರಸುತನವನ್ನು, ಅಭಿಷೇಕವನ್ನು ಕಳ್ಕೊಳ್ಳುವಂತ ಅಲ್ಲಿ ಪರಿಸ್ಥಿತಿ ಬರುವುದನ್ನು ನೋಡ್ತಾ ಇದ್ದೇವೆ ನಾವು. ಹೌದಾ? 1 Samuel 15:22-23. 1 Samuel 15:22-23 ವಾಕ್ಯ ಓದಿ. ಸಾಮುವೆಲನ್ನು ಅವಿಧೇಯನಾದಂತ ಸೌಲನಿಗೆ ಏನ್ ಹೇಳ್ತಾನೆ ನೋಡುವ ನಾವು. ಅದಕ್ಕೆ ಸಾಮುವೆಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ. ನೋಡಿ ಯಾವುದಕ್ಕೆ ಮೆಚ್ಚಾನೆ ದೇವರು? ಯಜ್ಞ ಹೋಮಗಳಿಗಿಂತಲೂ. ದೇವರ ಯಜ್ಞ ಇದೆಲ್ಲ ಹೋಮಗಳು ಭಾರಿ ಇಷ್ಟವಾದ ಸಂಗತಿಯಾಗಿತ್ತು ಹಳವಡ ಮಡಿಕೆ ಕಾಲದಲ್ಲಿ, ಮೆಚ್ಚಾ ಇದ್ದ. ಆದ ಅದಕ್ಕಿಂತ ಒಂದು ವೇಳೆ ಅವಿಧೇಯರಾಗಿ
ದೇವರ ವಾಕ್ಯವನ್ನು ತಿರಸ್ಕರಿಸಿ ವಾಕ್ಯಕ್ಕೆ ವಿರೋಧವಾಗಿ ನಿಂತು ಯಾರಾದರೂ ಯಜ್ಞ ಹೋಮಗಳನ್ನು ಮಾಡುವುದಾದರೆ ದೇವರು ಅಂಥದ್ದನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅಸಹ್ಯವಾಗಿತ್ತು. ದುಷ್ಟರ ಯಜ್ಞ ದೇವರಿಗೆ ಅಸಹ್ಯ ಅಂತೆ. ದುಷ್ಟರ ಯಜ್ಞ ಏನಾಗಿದೆ ದೇವರಿಗೆ ಅಸಹ್ಯ. ಅದನ್ನೇ ಇಲ್ಲಿ ಸಾಮುವೇಲನು ಸೌಲನಿಗೆ ಹೇಳಿ ಎಚ್ಚರಿಸ್ತಾ ಇದ್ದಾನೆ. ಓದಿ, ಮುಂದೆ ಓದಿ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಜ್ಞವನ್ನು ಅರ್ಪಿಸೋದಕ್ಕಿಂತ ಯಾವುದು ಉತ್ತಮ? ಮಾತು ಕೇಳುವುದು. ಮಾತು ಕೇಳುವುದು ಮಾತ್ರ ಅಂದ್ರೆ ಅರ್ಥ ಏನು? ಜಸ್ಟ್ ಕೇಳಿ ಹೋಗುವುದಲ್ಲ ವಾಕ್ಯ. ಯಾಕೋಬ 1:21-25 ಓದಿ. ಜೇಮ್ಸ್ ಚಾಪ್ಟರ್ 1:21-25. ಯಾವನಾದರೂ ವಾಕ್ಯವನ್ನು ಕೇಳುವುದಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. 21-25 ಅಂತ ಹೇಳಿದೆ ನಾನು. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ಏನ್ ಮಾಡಬೇಕು? ನಮ್ರತೆಯಿಂದ, ದೀನತೆಯಿಂದ, ತಗ್ಗುತನದಿಂದ ಏನ್ ಮಾಡಿ ವಾಕ್ಯಕ್ಕೆ ನಾವು ಎಡೆ ಕೊಡಬೇಕು, ಅವಕಾಶ ಕೊಡಬೇಕು. ನಾವು ಅವಕಾಶ ಕೊಡ, ನಾವು ಮುಚ್ಚಬಹುದು ವಾಕ್ಯದ ಮುಂದೆ ನಮ್ಮ ಹೃದಯದ ಬಾಗಿಲನ್ನು ತೆರೆಯಬಹುದು. ಸ್ವಾತಂತ್ರ್ಯ ನಮಗೆ. ನಾವು ಓಪನ್ ಮಾಡಿದ್ರೆ, ನಮ್ಮ ಹೃದಯ ನಮ್ಮ ಕಿವಿ ಓಪನ್ ಮಾಡಿದ್ರೆ ವಾಕ್ಯಕ್ಕೋಸ್ಕರ, ಆಶೀರ್ವಾದ ನಮ್ಮದು. ಒಂದು ಉದಾಹರಣೆ ಹೇಳ್ತೇನೆ, ಅಲ್ಲಿಗೆ ನಾನು ಬರ್ತೇನೆ. 2 Samuel 11 2 Samuel 11 ದಾವೀದ ಒಂದು ದೊಡ್ಡ ತಪ್ಪು ಮಾಡ್ತಾನೆ. ಯಾವುದದು? ಬೆಸ್ಸೆಬೆಯೊಟ್ಟಿಗೆ ವ್ಯಭಿಚಾರ ಪಾಪ ಮಾಡ್ತಾನೆ, ಹೌದಾ? ನಂತರ ಅವಳ ಗಂಡನನ್ನು ಮೋಸದಿಂದ ಕೊಲ್ಲಿಸ್ತಾನೆ, ಊರಿನನ್ನು ಕೊಲ್ಲಿಸ್ತಾನೆ, ಅವಳನ್ನು ತನ್ನ ಹೆಂಡತಿಯನ್ನಾಗಿ ಮಾಡ್ತಾನೆ. ಇದು ದೇವರ ದೃಷ್ಟಿಯಲ್ಲಿ ಘನ ಘೋರವಾದ ಪಾಪ ಕೃತ್ಯವಾಗಿತ್ತು. ಆದರೆ ಇಷ್ಟೆಲ್ಲ ತಪ್ಪು ಆತನು ಮಾಡ್ತಾ ಬಂದರೂ ಅವನು ಪಾಪ ಮಾಡ್ತಾನೆಂಬಂತ ಪ್ರಜ್ಞೆ ಅವನಿಗಿಲ್ಲ. ಸೈತಾನ ನಮ್ಮನ್ನು ಹೇಗೆ ವಂಚಿಸ್ತಾನೆಂದರೆ ನಾವು ಮಾಡುವಂತ ಪಾಪಗಳು ನಮಗೆ ಗೊತ್ತೇ ಆಗಲ್ಲ, ನಾವು ಮಾಡುವುದು ತಪ್ಪಂತಾನೆ ಗೊತ್ತೇ ಆಗಲ್ಲ. ಅದಕ್ಕೆ 2 Corinthians 2:11 ಹೇಳ್ತದೆ, ಸೈತಾನನ ತಂತ್ರಗಳನ್ನು ಅರಿಯದವರಲ್ಲವಲ್ಲ. ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನು ತಂತ್ರಿ, ಕುತಂತ್ರಿ. ಸೈತಾನ ತಂತ್ರದೊಂದಿಗೆ ದೇವ ಜನರನ್ನು ಬೀಳಿಸುತ್ತಾನೆ. ತಂತ್ರ ಕಳೆದ ಕೆಲವು ವಾರಗಳ ಹಿಂದೆ ದುಬೈ ದೇಶದಲ್ಲಿ ಇರುವಂತ ನನ್ನ ಒಂದು ಸ್ನೇಹಿತರ ಒಂದು ಕುಟುಂಬ ಒಂದು ಸಭೆಗೆ ಅವರು ಆರಾಧನೆಗೆ ಹೋಗ್ತಾ ಇದ್ರು. ಒಂದು ಸಭೆಯಲ್ಲಿ ಒಂದು ವಿಶೇಷವಾದ ಕೂಟ ನಡೀತಾ ಇತ್ತು. ಆ ಕೂಟಕ್ಕೆ ಆ ಸಭೆಯ ವಿಶ್ವಾಸ ಅವರಿಗೆ ಆಹ್ವಾನಿಸಿದ್ರು. ಹಾಗೆ ಆ ವಿಶೇಷ ಕೂಟಕ್ಕೆ ಅವತ್ತು ಆ ಕೂಟಕ್ಕೆ ಹೋದಾಗ ಅವಳಿಗೊಂದು ಪ್ರವಾದನೆ ಆಗ್ತದೆ. ನನ್ನೊಟ್ಟಿಗೆ ಒಳ್ಳೆ ಕ್ಲೋಸ್ ಇದ್ದಾರೆ, ಯಾವಾಗಲೂ ಸಂಪರ್ಕದಲ್ಲಿ ಇರುವಂಥ ಕುಟುಂಬ ಇದು. ಅಲ್ಲಿ ಹೋದರು, ನನಗೆ ಲಿಂಕ್ ಕಳಿಸ್ತಾ ಇದ್ರು ಅವರು ಅವತ್ತು. ಅದರಲ್ಲಿ ಒಬ್ಬರು ಅವರಿಗೆ ಪ್ರವಾದನೆ ಮಾಡ್ತಾರೆ ಸೇವಕರಲ್ಲಿ, ಏನಂದ್ರೆ, ನಿನ್ನನ್ನು ಈ ಸಭೆಯ ಕಂಬವನ್ನಾಗಿ ನೇಮಕ ಮಾಡಿದ್ದೇನೆ, ಈ ಸಭೆಗೆ ನೀನು ಕಂಬವಾಗಿ ನಿಲ್ಲಿಕ್ಕೆ ಹೋಗುತ್ತೆ, ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೇನೆ ಅಂತ. ಆಯ್ತು, ಕೂಟ ಆಯ್ತು. ನಾನು ಕೇಳಿದ್ದೇನೆ, ಅದನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ ಒಂದು ಲೈವಲ್ಲಿ. ನಂತರ ನಾನು ಅವರಿಗೆ ಫೋನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದರೆ ಕೂಟ ಅದು ಮನೆಗೆ ಬಂದ ತಕ್ಷಣ ನನಗೆ ಕಾಲ್ ಮಾಡಿತು. ನಾನು ಹೇಳಿದೆ, ಹೀಗೆ ಆಯ್ತು, ಹೌದಾ, ಏನಾಯ್ತು ಅಂತ ಹೇಳಿದೆ. ಹೀಗೆ ಆಯ್ತು, ಬಗ್ಗೆ ನೀವೇನು ಹೇಳ್ತೀರಿ ಇದರ ಬಗ್ಗೆ ಅಂತ ಹೇಳಿ. ಇಲ್ಲ ಪಾಸ್ಟರ್, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರು ಮಾತಾಡುವುದಿಲ್ಲ. ದೇವರು ಒಂದು ಸ್ಥಳದಲ್ಲಿ ನಮ್ಮ ನೆಟ್ಟಿದ್ದಾನೆ, ಒಂದು ಸ್ಥಳದಲ್ಲಿ ನಾವು ನೆಟ್ಟಿದ್ದಾನೆ, ಒಂದು ಸ್ಥಳದಲ್ಲಿ ಗ್ರೋ ಆಗ್ತಾ ಇದ್ದೇವೆ, ಆಶೀರ್ವಾದವಾಗಿ ಅಲ್ಲಿ ಇದ್ದೇವೆ ನಾವು. ಇದು ದೇವರಿಂದ ಬಂದ ಪ್ರವಾದನೆ ಅಲ್ಲ, ನಾವು ಗೊತ್ತು. ಅವರು ಹೇಳಿದರು, ವಿವೇಚನೆ ಇಂಪಾರ್ಟೆಂಟ್, ವಿವೇಚನೆ, ಡಿಸರ್ನ್ಮೆಂಟ್. ಎಷ್ಟೋ ಸಲ ಎಚ್ಚರಿಸಿದ್ದೇನೆ ನಾನು, ಎಷ್ಟೋ ಸಲ ಸಭೆಗೆ ಎಚ್ಚರಿಸಿದ್ದೇನೆ. ಅಲ್ಲೂಯ್ಯ, ಡಿಸರ್ನ್ಮೆಂಟ್ ಇಂಪಾರ್ಟೆಂಟ್. ನಮ್ಮ ವಾಕ್ಯದ ಅಡಿಪಾಯದಲ್ಲಿ ಆತ್ಮಿಕ ಜೀವಿತವನ್ನು ಕಟ್ಟಬೇಕು. ಪ್ರವಾದನೆ ಅಲ್ಲ ನಮ್ಮ ಅಡಿಪಾಯ, ಅಸ್ತಿವಾರ್ಯ. ಪ್ರವಾದನೆ ಇಲ್ಲದೆ ಹೋಗಬಹುದು. ಪ್ರವಾದನೆಗಳು ತಪ್ಪಾಗಿ ಎಷ್ಟೋ ಜನ ಸಭೆಗೆ ಬಂದಾಗ ನಮ್ಮ ಕೆಲವರು ಪಾಸ್ಟ್ ಇದು ಅವರು ಹೇಳಿದ್ದು ನನ್ನಲ್ಲಿ ಇಲ್ಲ ಅಂತ ಎಷ್ಟೊಂದು ಹೇಳಿದ್ದಾರೆ. ನಮ್ಮ ಸಭೆ ನಮ್ಮ ಮನೆಯಲ್ಲಿ ಇಲ್ಲ, ನನ್ನ ಜೀವಿತ ಇಲ್ಲ, ಅದು ಏನೋ ಬೇರೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಈವನ್ ಈ ಇಲೆಕ್ಷನ್ಗಿಂತ ಮುಂಚೆ ಎಷ್ಟು ಉನ್ನತ ಪ್ರವಾದಿಗಳು, ದೊಡ್ಡ ದೊಡ್ಡ ಪ್ರವಾದಿಗಳು ಪ್ರವಾದಿಸಿದ್ದಾರೆ ಈ ರೀತಿಯ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ. ಅದು ಬರಲಿಲ್ಲ. ಅದಕ್ಕೆ ಪ್ರವಾದನೆಗಳನ್ನೇ ಆತುಕೊಳ್ಬೇಡಿ, ಅದನ್ನು ಕೇಳಿ
ಬೇಕಾದದ್ದು ಭದ್ರವಾಗಿಕೊಳ್ಳಿ. ಅದು ನಿಮ್ಮ ಅಸ್ತಿವಾರ ಅಲ್ಲ, ಅದು ತಪ್ಪಿ ಹೋಗಬಹುದು. ಸಾಧ್ಯ ಕೆಲ ಸೇವಕರು ಪ್ರಾರ್ಥನೆಯಲ್ಲಿ ಸಂಬಂಧದಲ್ಲಿ ಅವರ ತಾಯಿ ಮೇಲೆ ಹೋಗುವಂತ ಅವ್ರು ಹೇಳುವಾಗ ತಪ್ಪುಗಳು ನಡೆಯಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ಅರ್ಥ ಆಗ್ತಾ ಇದೆ? ಡೊನಾಲ್ಡ್ ಟ್ರಂಪ್ ಅಧಿಕ ಈ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ, ಈ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಬರಕ ಮುಂಚೆ ಕೆಲವು ಲೈವ್ ಅಲ್ಲಿ ಹೇಳಿದ್ರು, ಕೆಲವು ದೊಡ್ಡ ದೊಡ್ಡ ಪ್ರವಾದಿಗಳು ಲೈವ್ ಅಲ್ಲಿ. ಏನಂದ್ರೆ ನಾನು ಕೇಳಿದೆ ಲೈವ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಈ ಸಲ ಬರ್ತಾರೆ ಎಂಬುದಾಗಿ. ನನ್ನ ಹತ್ರ ಎಷ್ಟೋ ಜನ ಹೇಳಿದ್ರು ಬರಲಿಲ್ಲ. ಅದನ್ನು ಎಷ್ಟೋ ಸೇವಕರು ನನಗೆ ಪ್ರಶ್ನೆ ಮಾಡಿದ್ರು, ಯಾಕೆ ಈ ರೀತಿ ಆಯಿತು, ಯಾಕೆ ಈ ರೀತಿ ಪ್ರವಾದನೆ ಹೇಳಿದ್ರು. ಅರ್ಥ ಆಯ್ತಾ ನಿಮಗೆ? ಅದಕ್ಕಾಗಿ ನಮ್ಮ ಅಸ್ತಿವಾರವನ್ನು ಆತ್ಮಿಕ ಜೊತೆ ವಾಕ್ಯದಲ್ಲಿ, ವಾಕ್ಯವು ತಪ್ಪಿ ಹೋಗಲ್ಲ. ಮ್ಯಾಥ್ಯೂ 5:18 ಓದಿ, ಮತ್ತೆ 5:18 ನಾನು ನಿಲ್ಲಿಸಿಕ್ ಹೋಗ್ತೇನೆ, ಪಾಸ್ಟ್ ಕೊಡ್ತೇನೆ ಬೇಗ ಬೇಗ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಗುಡಿಸಾದರೂ, ಒಂದು ಡ್ರಾಟ್ ಅಳಿದು ಹೋಗಲಾರದು, ಅಳಿದು ಹೋಗಲಾರದು. Matthew 24:35, Luke 21:33, ಭೂಮಿ ಆಕಾಶಗಳಿದ ಮಾತುಗಳೆಂದಿಗೂ ಅಳಿದು ಹೋಗುವುದಿಲ್ಲ. Matthew 7:24-27, Luke 6:46-49, ವಾಕ್ಯ ಎಂಬ ಅಸ್ತಿವಾರದಲ್ಲಿ ಆತ್ಮಿಕ ಮನೆ ಕಟ್ಟಿದ್ರೆ ಅಲ್ಲಿ ನಾವು ಬೆಳೆದು ಬರ್ತೇವೆ, ಆಶೀರ್ವದಿಸಲ್ಪಡುತ್ತೇವೆ. ಅರ್ಥ ಆಗ್ತಾ ಇದೆಯಾ? ಒಂದು ವೇಳೆ ಪ್ರವಾದನೆ ಆಶೀರ್ವಾದಕ್ಕೆ ಕಾರಣವಾಗ್ತದೆ, ಭಕ್ತಿ ವೃದ್ಧಿ ಸಂತಸಿಗೆ ಪ್ರೋತ್ಸಾಹ ನಮ್ಮಲ್ಲಿ ಉಂಟು ಮಾಡುತ್ತದೆ 100%. ನನ್ನ ತಂತ್ರ ಸೈತನ ತಂತ್ರಗಳಲ್ಲಿ ಒಂದು ತಂತ್ರ ಮಾತು ಈಗ ನಾನು ಹೇಳ್ತಿದ್ದೇನೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಒಂದು ತಂತ್ರ ಸಂತ ನಮ್ಮನ್ನು ಹೇಗೆ ಬೀಳಿಸುವಂಥದ್ದು, ಹೇಗೆ ನಮಗಿರುವಂಥದ್ದನ್ನು ತಪ್ಪಿಸುವಂಥ ಸೈತಾನ ಎಂಬುದಾಗಿ. ವಿವೇಚನೆ ಇಲ್ಲದೆ ಹೋದರೆ, ಪರಿಜ್ಞಾನ ಇಲ್ಲದೆ ಹೋದರೆ, ಎಚ್ಚರಗೊಳ್ಳದೆ ಹೋದರೆ ನಾವು ಬಿದ್ದು ಹೋಗುತ್ತೇವೆ. ನಮಗಿರುವಂಥದ್ದು ನಮಗೆ ಅದು ಸಿಗುವುದೇ ಇಲ್ಲ. ಹಲ್ಲೆಲೂಯಾ. ಅನೇಕ ವಾಕ್ಯಗಳನ್ನು ನಿಮಗೆ ಇನ್ನೊಮ್ಮೆ ನಾನು ಮಾತಾಡಕ್ಕೆ, ದೇವಸೇವಕರಿದ್ದಾರೆ. ದಾವೀದನ್ನು ಪಾಪ ಮಾಡುವಂಥದ್ದು ಅವನು ಆವಾಗ ಸಹ ಗೊತ್ತಾಗಲಿಲ್ಲ, ನಂತರ ಸಹ ಗೊತ್ತಾಗಲಿಲ್ಲ ಪಾಪ ಮಾಡಿದೆ. ಯಾವಾಗ ಗೊತ್ತಾಯಿತು? 2 Samuel 12:2 ನಾಥಾನ ಎಂಬ ಪ್ರವಾದಿ ಬಂದು ಅವನಿಗೆ ಎಚ್ಚರಿಸಿದಾಗ, ಪಾಪ ಮಾಡಿದಾನೆಂಬುದಾಗಿ. ಅನೇಕ ಸಲ ನಾವು ಪಾಪ ಮಾಡುವಾಗ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಒಂದು ಹೇಳ್ತೇನೆ, ದೇವರು ನಮ್ಮ ಪ್ರೀತಿ ನೋಡಿ, ಅದರ ನಿಮಿತ್ತ ಕೆಲವೊಂದು ಕಷ್ಟಗಳು, ಕೆಲವೊಂದು ದುಃಖಗಳು, ರೋಗಗಳು, ಹೋರಾಟ ನಮ್ಮ ಜೀವಿತದಲ್ಲಿ ಬರ್ತದೆ. ಅದಕ್ಕೆ ನಾವು ಉಪವಾಸ ಮಾಡ್ತೇವೆ, ಅನ್ಯ ಭಾಷೆ ಪಡ್ತೇವೆ, ಅಲ್ಲಿ ಇಲ್ಲಿ ಓಡ್ತೇವೆ, ನಮಗೆ ಬಿಡುಗಡೆ ಸಿಗಲ್ಲ. ಬಿಡುಗಡೆ ಯಾವಾಗ ಸಿಗ್ತದೆ? ನಾವು ಸಭೆಯಲ್ಲಿ ನಮಗಿರುವಾಗ ವಾಕ್ಯದೊಟ್ಟಿಗೆ ಮಾತಾಡಿ ವಾಕ್ಯಕ್ಕೆ ಎಡೆಗೊಟ್ಟರೆ, ಹೃದಯ ಓಪನ್ ಮಾಡಿದ್ರೆ, ಮಾನಸಾಂತರ ಪಟ್ಟರೆ. Proverbs 28:13, Jnanokti 18:13, ದೋಷ ಮುಚ್ಚಿಕೊಳ್ಳುವವನಿಗೆ ಶುಭ ಆಗುವುದಿಲ್ಲ, ಅವುಗಳು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ದೇವರ ಕರುಣೆ ದೊರೆಯುತ್ತದೆ. ಆಗ ವಾಕ್ಯ ಕೇಳುವಾಗ ನಮ್ಮೊಟ್ಟಿಗೆ ದೇವರು ಮಾತಾಡುವಾಗ ನಾವು ಏನು ಮಾಡಬೇಕು? ಮಾನಸಾಂತರ ಪಡಬೇಕು. ನಾನು ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಅವು ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನನ್ನ ಪ್ರಾರ್ಥನೆ ಮುಗಿಸ್ತೇನೆ. ಪ್ರೀತಿಯ ಸ್ವರೂಪನಾದ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಕೇಳಪಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನಮ್ಮ ಸಭೆ ಬೆಳೆಯುವಂತೆ ಕೃಪೆ ಅನುಗ್ರಹಿಸಬೇಕೆಂಬುದಾಗಿ ಕರ್ತನೆ ನಿನ್ನಲ್ಲಿ ಕೇಳಿಕೊಡ್ತಾನೆ. ಕಾರ್ಯ ಮಾಡುವುದು ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್.